ಸರ್ಕಾರ ಬದಲಾಗುತ್ತೆ ಅಂತ ಬಿಜೆಪಿಯವರು ಕನಸು ಕಾಣ್ತಿದ್ದಾರೆ. ಏನೂ ಆಗಲ್ಲ, ಸಮ್ಮಿಶ್ರ ಸರ್ಕಾರ ಬಹಳ ಭದ್ರವಾಗಿದೆ ಅನ್ನುವಂಥ ಮಾತನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಸರ್ಕಾರ ಬದಲಾಗುತ್ತೆ ಅಂತ ಬಿಜೆಪಿಯವರು ಕನಸು ಕಾಣ್ತಾ ಇದ್ದಾರೆ. ಏನೂ ಆಗಲ್ಲ, ಸಮ್ಮಿಶ್ರ ಸರ್ಕಾರ ಬಹಳ ಭದ್ರವಾಗಿದೆ, ಮುಂದಿನ ಚುನಾವಣೆ ಆದಮೇಲೆ ಸಿಎಂ ಆಗ್ತೀನಿ ಎಂದಿದ್ದೇನೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಏನೇ ಮಾಡಿದರೂ ಎರಡು ಪಕ್ಷಕ್ಕೆ ಗೌರವ ಸಲ್ಲುತ್ತೆ, ನಮ್ಮವರೇ ಮಂತ್ರಿಯಾಗಿದ್ದಾರೆ, ಹೀಗಾಗಿ ನಮ್ಮನ್ನ ಕಡೆಗಣಿಸ್ತಾರೆ ಎನ್ನುವುದು ಸರಿಯಲ್ಲ. ಜೆಡಿಎಸ್ನವರು ಕೆಸಿ ವೇಣುಗೋಪಾಲ್ಗೆ ಪತ್ರ ಬರೆದಿಲ್ಲ, ದೂರು ಕೂಡ ಕೊಟ್ಟಿಲ್ಲ, ಮುಂದಿನ ಚುನಾವಣೆಗೆ ನಾನು ನಿಲ್ತೀನಿ ಅಂತ ಕೂಡ ಹೇಳಿಲ್ಲ. ಜನರು ಆಶೀರ್ವಾದ ಮಾಡಿದ್ರೆ ಮುಂದೆ ಸಿಎಂ ಆಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದೇನೆ. ನಾವು ಜಾರಿಗೆ ತಂದಿರುವಂತಹ ಎಲ್ಲ ಸ್ಕೀಮ್ಗಳಿಗೂ ಹಣ ಬಿಡುಗಡೆಯಾಗುತ್ತೆ, ಸಮನ್ವಯ ಸಮಿತಿಯಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗೆ ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಸೇರ್ತಾರೆ ಎನ್ನುವುದು ಶುದ್ಧ ಸುಳ್ಳು ಅನ್ನುವಂತಹ ಮಾತನ್ನ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜನರು ಆಶೀರ್ವಾದ ಮಾಡಿದರೆ ನಾನು ಮತ್ತೆ ಸಿಎಂ ಆಗ್ತೀನಿ ಅನ್ನುವಂಥ ಮಾತನ್ನು ಅಷ್ಟೇ ಹೇಳಿದ್ದೆ ಅನ್ನುವಂಥ ಮಾತನ್ನು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಹಾಗೆ ಕೆಲ ಕಾಂಗ್ರೆಸ್ನ ಶಾಸಕರು ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ಲ ಶುದ್ಧ ಸುಳ್ಳು ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜೆಡಿಎಸ್ನವರು ಕೆಸಿ ವೇಣುಗೋಪಾಲ್ಗೆ ಪತ್ರ ಬರೆದಿಲ್ಲ, ದೂರು ಕೂಡ ಕೊಟ್ಟಿಲ್ಲ, ಮುಂದಿನ ಚುನಾವಣೆಗೆ ನಾನು ನಿಲ್ತೇನೆ ಅಂಥೇಳಿ ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರ ಭದ್ರವಾಗಿದೆ, ಈಗಾಗಲೇ ಬಿಜೆಪಿಯವರು ಕನಸು ಕಾಣ್ತಾ ಇದ್ದಾರೆ ಸರ್ಕಾರ ಬಿದ್ದು ಹೋಗುತ್ತೆ ಅಂಥದ್ದು, ಆದರೆ ಪಕ್ಷಕ್ಕೆ ಎರಡೂ ಪಕ್ಷಕ್ಕೆ ಗೌರವ ಸಲ್ಲುತ್ತೆ, ನಮ್ಮವರೇ ಮಂತ್ರಿಯಾಗಿದ್ದಾರೆ, ಹೀಗಾಗಿ ನಮ್ಮನ್ನು ಕಡೆಗಣಿಸ್ತಾರೆ ಎನ್ನುವುದು ಸರಿಯಲ್ಲ ಅನ್ನುವಂಥ ಮಾತನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಬಲೇಶ್ವರ್. ಮಹಾಬಲೇಶ್ವರ್, ಮಾಜಿ ಸಿಎಂ ಸಿದ್ದರಾಮಯ್ಯ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಮಾತು ಯಾವಾಗ ಹೇಳಿದರು, ಆವಾಗಲಿಂದಲೂ ಕೂಡ ಸಮ್ಮಿಶ್ರ ಸರ್ಕಾರದ ಒಂದು ಬುಡಮೇಲು ಅಳಗಾಡಕ್ಕೆ ಶುರುವಾಯಿತು, ಇದೀಗ ಹುಬ್ಬಳ್ಳಿಯಲ್ಲಿ ಆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಪ್ರಭು? ನಿಜಕ್ಕೂ 5 ದಿನದ ಹಿಂದೆ ಏನು ಹಾಸನದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ನೋ ಆ ಕೆಲಸವನ್ನ ಇನ್ನೊಂದ್ ಸರಿ ಆಗಿ ಮಾಡ್ತೇನೆ, ಒಂದೇ ಸಮಯದಲ್ಲಿ ಮಾಡೋದ್ರಿಂದ ಕಣ್ ಕೆಂಪಾಗ್ತಾ ಇತ್ತು ಅನ್ನೋ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಅದು ದೇವೇಗೌಡರ ತವರು ಕ್ಷೇತ್ರದಲ್ಲೇ ಇಂಥ ಒಂದು ಹೇಳಿಕೆ ಕೊಟ್ಟಿದ್ದು. ಸಹಜವಾಗಿ ಮೈತ್ರಿ ಸರ್ಕಾರದ ಭದ್ರತೆಗೆ ಒಂದು ಸಾಕಷ್ಟು ಸಂಶಯನ ವ್ಯಕ್ತವಾಗಿತ್ತು, ಮತ್ತು ಕುಮಾರಸ್ವಾಮಿಗಳು ಇದಕ್ಕೆ ಪರೋಕ್ಷವಾಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಇನ್ನೂ ಎಷ್ಟೊಂದು ತಮ್ಮ ಒಂದು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾ ಇದ್ರು. ಎರಡು ಪಕ್ಷಗಳಲ್ಲಿ ಪರವಾಗಿ ವಿರೋಧವಾಗಿ ಮತ್ತು ಸಿದ್ದರಾಮಯ್ಯನವರ ಹೇಳಿಕೆಯನ್ನ ವ್ಯಾಖ್ಯಾನ ಮಾಡ್ತಾ ಇದ್ರು. ಈ ಎಲ್ಲಾ ಹೇಳಿಕೆಗಳ ಸಂಬಂಧಪಟ್ಟಕ್ಕೆ, ಈ ಎಲ್ಲಾ ಬೆಳವಣಿಗೆ ಸಂಬಂಧಪಟ್ಟಕ್ಕೆ ಇವತ್ತು ಹುಬ್ಬಳ್ಳಿಯ ಏರ್ಪೋರ್ಟ್ ನಲ್ಲಿ ಬಾದಾಮಿಗೆ ಹೋಗಕ್ಕೂ ಮೊದಲು ಮಾಧ್ಯಮದವರ ಜೊತೆ ಮಾತನಾಡಿದಂತ ಸಿದ್ದರಾಮಯ್ಯನವರು ಹೇಳಿರುವಂತದ್ದು, ನಾನು ಯಾವತ್ತು ಚುನಾವಣೆಗೆ ನಿಲ್ತೇನೆ ಅಂತ ಹೇಳಿ ಈಗಲೂ ಹೇಳಿಲ್ಲ, ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ದೇನೆ ಬಿಟ್ರೆ, ಮತ್ತು ಅದು ಮುಂದೆ ಈಗ ಈ ಯಾವ ಮೈತ್ರಿ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಎಂದು ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಮತ್ತು ನನ್ನ ಯೋಜನೆಗಳು ಏನಿದಾವೋ ಅವು ಎಲ್ಲಾ ಯೋಜನೆಗಳನ್ನು ಮುಂದುವರ್ತಾ ಇದ್ದಾರೆ. ಮತ್ತು ಮೈತ್ರಿ ಸರ್ಕಾರ ಏನೇ ಕೆಲಸಗಳನ್ನ ಒಳ್ಳೆ ಕೆಲಸ ಮಾಡಿದ್ರು ಅದು ಎರಡು ಪಕ್ಷಕ್ಕೂ ಅನ್ವಯವಾಗುತ್ತೆ, ಮತ್ತು ಆ ಎರಡು ಪಕ್ಷಕ್ಕೂ ಕ್ರೆಡಿಟ್ ಹೋಗುತ್ತೆ ಅನ್ನೋ ಮಾತನ್ನ ಹೇಳುವ ಮೂಲಕ ಈ ಸರ್ಕಾರದ ಬಗ್ಗೆ ಯಾವುದೇ ಅಸ್ಥಿರಗೊಳಿಸುವ ಪ್ರಯತ್ನ ನಡೆಸ್ತಿಲ್ಲ ಅಂತ ಮೇಲುನೋಟಕ್ಕೆ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವುದು. ಆದ್ರೆ ರಾಜಕೀಯದಲ್ಲಿ ಹೇಳೋದಕ್ಕೂ ಮತ್ತು ಮಾಡೋದಕ್ಕೂ ಪರಸ್ಪರ ವ್ಯತ್ಯಾಸ ಇರುವುದರಿಂದ ಸಿದ್ದರಾಮಯ್ಯನವರು ಮತ್ತೆ ತಿಪ್ಪೆ ಹಚ್ಚುವ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋ ಮಾತನ್ನ ಈಗ ರಾಜಕೀಯದಲ್ಲಿ ಮತ್ತಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಮಹಾಬಲೇಶ್ವರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಸಂದರ್ಭದಲ್ಲಿ ಸಾಕಷ್ಟು ವಿಷಯವನ್ನು ಪ್ರಸ್ತಾಪ ಮಾಡಿದರೆ, ನಮ್ಮ ಅವಧಿಯಲ್ಲಿ ಏನು ಸ್ಕೀಮ್ಗಳಿದ್ವು ಅವೆಲ್ಲ ಸ್ಕೀಮ್ಗಳು ಮುಂದುವರಿಯುತ್ತವೆ, ಮುಂದಿನ ಚುನಾವಣೆಗೆ ನಿಲ್ತೀನಿ ಅಂತ ನಾನು ಎಲ್ಲೂ ಕೂಡ ಹೇಳಿಲ್ಲ, ಜನರ ಆಶೀರ್ವಾದ ಇದ್ದರೆ ಮತ್ತೆ ಸಿಎಂ ಆಗ್ತೀನಿ ಅನ್ನುವಂಥ ಮಾತನ್ನು ಅಷ್ಟೇ ಹೇಳಿದೆ ಅನ್ನುವಂಥ ಒಂದು ಮಾತನ್ನು ಸ್ಪಷ್ಟನೆಯನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಈ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಇದೀಗ ಊಹಾಪೋಹಗಳು ಏನಿದ್ವು ಅದೆಲ್ಲದಕ್ಕೂ ಕೂಡ ತೆರಳಿದ್ದಾರೆ.